ಇನ್ನು ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ, ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಐದು ಕ್ಷೇತ್ರಗಳಲ್ಲಿ ಐದಕ್ಕೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇನ್ನು ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಏನು, ಯಾರ ಪರವಾಗಿದೆ, ಯಾರು ಎಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅದನ್ನು ನೋಡಬೇಕಾಗತ್ತೆ. ಏನು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಸಚಿವರು, ಕುಂದಾಪುರದಲ್ಲಿ ಆಲಾಡಿ ಶ್ರೀನಿವಾಸ್ ಶೆಟ್ಟರು, ಬಗಿಂದೂರಲ್ಲಿ ಸುಕುಮಾರ್ ಶೆಟ್ಟರು, ಉಡುಪಿನಲ್ಲಿ ರಘುಪತಿ ಭಟ್ರು, ಕಾಪುನಲ್ಲಿ ಲಾಲ್ಜಿ ಮೆಂಡನ್, ಐದು ಜನ ಬಿಜೆಪಿಯ ಶಾಸಕರು. ಹೌದು, ಸಚಿವರು ಕಾರ್ಕಳ ಸುನೀಲ್ ಕುಮಾರ್, ಆದರೆ ಸಚಿವ ಸ್ಥಾನದ ನಿರೀಕ್ಷೆ ಇಟ್ಕೊಂಡಿದ್ರು ಆಲಾಡಿ ಶ್ರೀನಿವಾಸ್ ಶೆಟ್ಟರು. ಹೌದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏ ಪಾಪ ಈ ಒಂದು ವರ್ಷದಿಂದ ಖಾಲಿ ಉಳಿಸ್ಕೊಂಡು ಕೂತಿರೋ ಒಂದು ಐದಾರು ಸೆಟ್ ಕೊಟ್ಬಿಡ್ಬೇಕಾಗಿತ್ತು ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಪಾಪ ಅಲ್ವಾ. ಅಂದರೆ ಬಿ ಜೆ ಪಿಯವ್ರಿಗೆ ಒಂಥರ ಬಂಡತನ, ನಾವು ಮಾಡಿದ್ ನಡೀತದೆ ಅಹಂ ಕೆಲವೊಂದು ವಿಚಾರದಲ್ಲಿ. ಯಾಕೆಂದ್ರೆ ಈಗ ಅಧಿಕಾರ ಬರೋದು ಯಾಕೆ ಪಾರ್ಟಿಯವ್ರಿಗೆ ಯಾರೋ ಮಿನಿಸ್ಟರ್ ಮಾಡೋಕ್ಕೆ, ಯಾರೋ ಇವ್ರು ಮಾಡ್ತಾರೆ ಉದ್ದಾರ ಮಾಡಲಿ. ಅಲ್ಲಿ 33 ಜನ ಮಿನಿಸ್ಟ್ರಲ್ಲಿ 3 ಜನ ಉದ್ದಾರ ಮಾಡೋ, 30 ಜನ ತಿಂತ ಕೂತಿರ್ತಾರೆ ತಿನ್ಕೊಂಡು ಬೆಳೆಸ್ಕೊಂಡು. ಅಟ್ಲೀಸ್ಟ್ ಆ ಖಾಲಿ ಇದ್ವಲ್ಲ ಕೊಡ್ಬೇಕಾಗಿ. ನಿಗಮ ಮಂಡಳಿ ವಜಾ ಮಾಡಿ ಭಾಳ ತಿಂಗಳುಗಳಾಯ್ತು, ಅಲ್ಲಿ ನೇಮಕನು ಮಾಡಲಿಲ್ಲ. ಅಧಿಕಾರ ಇದ್ದಾಗಲೇ ಏನೋ ಮಾಡೋಕ್ಕಾಗದಿರೋರು ಇವರು, ಅಧಿಕಾರ ಹೋದ್ಮೇಲೆ ಏನು ಮಾಡ್ತಾರೆ? ಹೌದು, ಈಗ ಮತ್ತೆ ಅಧಿಕಾರ ಕೊಡಿ ನಾವೇನೋ ಮಾಡ್ತೀವಿ ದವಾಗ್ತೀವಿ ಅಂತ ಕೇಳ್ತಾರೆ. ಓಕೆ ಬಿಡಿ, ಅಲ್ಲಿ ಬೇಡ ಹೋಗೋಣ. ಏನು ಬಿ ಜೆ ಪಿ 5 ಜನ ಶಾಸಕರಿದ್ದಾರೆ, ಅಲ್ಲಿ ಮುಂದಿನ ಕಥೆ ಏನು ಅಂತ ನೋಡೋದಾದ್ರೆ, ಮೊದಲದಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸುಕುಮಾರ್ ಶೆಟ್ಟರು ಅಲ್ಲಿ ಶಾಸಕರು. ಹೌದು, ಆದರೂ ಟಿ ಬಾಬು ಶೆಟ್ಟಿ, ಗೋವಿಂದ್ ಬಾಬು ಪೂಜಾರಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಅಂಡ್ ಕಾಂಗ್ರೆಸ್ ಇಂದ ಗೋಪಾಲ್ ಪೂಜಾರಿ ಎಕ್ಸ್ ಎಂ ಎಲ್ ಎ, ಹಾಗೆ ರಾಜು ಪೂಜಾರಿ ಇನ್ನೊಬ್ರು, ಮತ್ತೊಬ್ಬರು ಟ್ರೈ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಇಲ್ಲಿ. ಹೌದು, ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಫೈಟ್. ಇಲ್ಲಿ ಕ್ಯಾಂಡಿಡೇಟ್ ಚೈನ್ ಮಾಡಬೇಕು ಅನ್ನೋ ಚರ್ಚೆ ಬಹಳ ಜೋರಾಗಿದೆ. ಚೈನ್ ಮಾಡ್ತಾರೆ ಅನ್ನೋ ಚರ್ಚೆ ಬಹಳ ಜೋರಾಗಿದೆ. ಹೇಳಿದಲ್ಲ ಬಿಜೆಪಿಯವ್ರು ಯಾವಾಗ ಯಾರಬೇಕಾದ್ರೂ ಚೇಂಜ್ ಮಾಡ್ಬೋದು ಮಾಡ್ಬೋದು. ಇದು ಲೈಕ್ ದಕ್ಷಿಣ ಕನ್ನಡ ತರನೆ. ಇಲ್ಲಿ ಆಲಿ ಶಾಸಕರ ಕಾರಣದಿಂದಾಗಿ ಒಂದ್ ಸ್ವಲ್ಪ ಪಾರ್ಟಿಗೆ ನೆಗೆಟಿವ್ ಇದೆ ಅಂತಿದೆ. ಹೌದು, ಆಲಿ ಶಾಸಕರ ಕಾರಣದಿಂದಾಗಿ ಗೋಪಾಲ್ ಪೂಜಾರಿ ಅವ್ರ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಒಂದ್ ಸ್ವಲ್ಪ ಒಲವಿದ್ದಂಗೆ ಕಾಣ್ತಾ ಇದೆ ಅಂತ ಗ್ರೌಂಡ್ ಅಲ್ಲಿದೆ. ಸೊ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ತಿದೆ. ಇನ್ನೊಂದು ಆಡ್ ಆನ್ ಅಂದ್ರೆ, ಸುಕುಮಾರ್ ಶೆಟ್ಟರು ಏನು ಮೂಲ ಬಿಜೆಪಿ ಇರಲ್ಲ, ಒಂದು 10 ವರ್ಷದಿಂದ ಬಂದು ಸೇರ್ಕೊಂಡವರು. ಆದರೆ ಟಿ ಬಾಬು ಅವರು, ಬಾಬು ಶೆಟ್ಟಿ ಏನಿದ್ದಾರೆ, ಸುಮಾರು 3 ದಶಕದಿಂದ ಬಿಜೆಪಿ ಕೆಲಸ ಮಾಡಿದ್ದಾರೆ. 2013 ಟಿಕೆಟ್ ಆಗಿತ್ತು, ಏನ್ ಗೊತ್ತಾ, 2013 ಟಿಕೆಟ್ ಆಗಿ 1 ಅವರ್ ಅಲ್ಲಿ ವಾಪಸ್. ಮೂಲ ಆಗಿಲ್ಲ ಹೇಳ್ತಿದಿರಲ್ಲ, ನಂದು ಇವತ್ ಮದುವೆ ಆಯ್ತು, ನನ್ನ ಹೆಂಡತಿ ಇವತ್ ನಮ್ಮ ಮನೆಗೆ ಬಂದ್ಲು, ಇವತ್ತಿಂದ ಈ ಮನೆ ಸೊಸೆ ಅಷ್ಟೇ. ಏ ಸೌಜನ್ಯ, ಮೊನ್ನೆಯಿಂದ ಶಿವರ ಮನೆಗೆ ಸೊಸೆ, ಅದಕ್ಕೂ ಮೊದ್ಲೇ ಏನ್ ಮಾಡಕ್ ಅದಂಗೆ ರಾಜಕಾರಣ ಬರದೆ ಹಂಗೆ. ಹೌದು, ಎಷ್ಟೋ ರಾಜಕಾರಣಿಗಳ ಇತಿಹಾಸ ಪುಟಗಳನ್ನ ತಿರುವಾಕ್ ನೋಡಿದ್ರೆ ಎಲ್ಲಾ ಪಾರ್ಟಿನ ಅಡ್ಡಾಡ್ಕೊಂಡು ದಿಡ್ಡಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ನಾವೆಲ್ಲ ಮರ್ಕೊಂಡಿರ್ತೀವಿ ಕೆಲವೊಂದು. ಸೊ ಹಂಗೆ ಇಟ್ಸ್ ಆಪ್, ಅದೇನು ಇದಲ್ಲ. ಮೂಲ ಇದ್ದವ್ರು ಯಾಕೆ ಇಷ್ಟು ವರ್ಷ ತಗೊಳಕ್ ಆಗ್ಲಿಲ್ಲ ಅಂದ್ರೆ, ಸುಕುಮಾರ್ ಶೆಟ್ಟಿ 10 ವರ್ಷ ಬಂದ್ರು ಅಂದ್ರೆ ಅದಕ್ಕೂ ಮೊದ್ಲು ಇವ್ರು ನಿಂತ್ಕೊಂಡು ತಗಬೇಕಾಯ್ತು, ಸೆನ್ಸ್ ಶೋ ಮಾಡ್ಬೇಕಾಯ್ತು. ಇಲ್ಲಾಂದ್ರೆ ಸಂಘಟನೆಯಲ್ಲಿ ಇವ್ರ ಗುರುತಿಸಿಲ್ಲ ಅಂತಂದ್ರೆ ಇವ್ರು ಏನು ಮಾಡ್ಲಿಲ್ಲ ಗುರುತಿಸಿಲ್ಲ ಹಿಂಗಿದೆ. ಹಾಗಾಗಿ ಆ ಕಂಪ್ಯಾರಿಸನ್ಗಿಂತ 10 ವರ್ಷದಿಂದ ಬಂದ್ರು ಇವ್ರು, 30 ವರ್ಷದಿಂದ ಇದ್ದಾರೆ, ಅವೆಲ್ಲಗಿಂತ ಆ ಕ್ಷಣಕ್ಕೆ ಯಾರು ಪ್ರಬಲರು, ಯಾರು ಗೆಲ್ತಾರೆ ಕೊಡ್ತಾರೆ ಅದಾಗಿದೆ. ಬಟ್ ಈಗ ಸುಕುಮಾರ್ ಶೆಟ್ಟರು ಬದಲಾಯಿಸಲೇಬೇಕು, ಬದಲಾಯಿಸ್ತಾರೆ ಅನ್ನೋ ಒಂದು ಕೂಗು ಬಹಳ ಕೇಳಿ ಬರ್ತಿದೆ, ಚರ್ಚೆ ಬಹಳ ಆಗ್ತಿದೆ. ಈ ಗ್ಯಾಪ್ ಅಲ್ಲಿ ನೀವೇನಾರ ಮಾಡ್ಕೊಳ್ಳಿ ಅಂತ ಕಾಂಗ್ರೆಸ್ ಅವ್ರ ಪಕ್ಷ ಕಟ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಗೋಪಾಲ್ ಪೂಜಾರಿ ಎಕ್ಸ್ ಎಂ ಎಲ್ ಅವರು ಅಥವಾ ರಾಜು ಪೂಜಾರಿ, ಹೌದು, ಕಾಂಗ್ರೆಸ್ ಪಕ್ಷ ಬೈಂದೂರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಇದು ಕತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.